हाय फ्रेंड्स एल्लरिगू नमस्कार के आर् चानल स्वागत इवत्तिन के आर् चानल करिबेविनिंद तंबुळि माडुव विधान हेळिकोड्ता इद्दीनि तुंबा जनक्के ई रेसिपी गोत्तिल्लदे इरबहुदु आरोग्यक्के तुंबा ओळ्ळेदु तुंबा ईजी आगियु माड्कोळ्ळबहुदु अन्नद जोते तिन्लिक्कंतु सखत्तागिरुत्ते बन्नि हागाद्रे माडुव विधान नोडोण ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡುತ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೊಸ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಆನ್ ಮಾಡಿ ನಾನಿಲ್ಲಿ ತಂಬುಳಿ ಮಾಡೋಕ್ಕೆ ಮುಕ್ಕಾಲು ಕಪ್ಪಿನಷ್ಟು ಕರಿಬೇವು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಕಾಲು ಸ್ಪೂನಿನಷ್ಟು ಮೆಂತೆ ಒಂದು ಕಪ್ಪಿನಷ್ಟು ಫ್ರೆಶ್ಶಾಗಿ ತುರಿದಿರುವಂತಹ ಕಾಯಿತುರಿ ಜೀರಿಗೆ ಒಂದು ಸ್ಪೂನಿನಷ್ಟು ಮೂರು ಒಣಮೆಣಸು ಬ್ಯಾಡಿಗೆ ಮೆಣಸಿದು ಆರರಿಂದ ಏಳು ಕಾಳು ಮೆಣಸು ಹಾಗೆ ಚಿಕ್ಕ ಗೋಳಿ ಗಾತ್ರದ ಹುಣಸೆ ಹಣ್ಣು ಬೆಣ್ಣೆ ಒಂದು ಸ್ಪೂನು ಒಂದು ಕಪ್ಪಿನಷ್ಟು ಮಜ್ಜಿಗೆ ತಗೊಂಡಿದ್ದೀನಿ ಇದು ಹೆಚ್ಚು ಹುಳಿ ಇಲ್ಲ ಮಜ್ಜಿಗೆ ಮಾಡುವ ವಿಧಾನ ನೋಡೋಣ ಬಾಂಡ್ಲಿ ಬಿಸಿಗಿಟ್ಟಿದ್ದೀನಿ ಬಾಂಡ್ಲಿಗೆ ಬೆಣ್ಣೆ ಹಾಕ್ತಾ ಇದ್ದೀನಿ ಬೆಣ್ಣೆ ಸ್ವಲ್ಪ ಕರಗಬೇಕು ನೋಡಿ ಬೆಣ್ಣೆ ಕರಗಿದೆ ಮೆಂತೆ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ಟೌವನ್ನು ಲೋ ಫ್ಲೇಮಲ್ಲೇ ಇಟ್ಕೊಳ್ಬೇಕು ಮತ್ತೆ ಸ್ವಲ್ಪ ಲೈಟಾಗಿ ಫ್ರೈ ಆದ ನಂತರ ಜೀರಿಗೆ ಹಾಕ್ಕೊಳ್ಬೇಕು ಜೀರಿಗೆ ಹಾಕಿದ ನಂತರ ಹುಣಸೆ ಹಣ್ಣು ಮತ್ತು ಕಾಳುಮೆಣಸು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಲೈಟಾಗಿ ಫ್ರೈ ಆದ ನಂತರ ಕರಿಬೇವು ಹಾಕ್ಬಿಟ್ಟು ಹಾಗೆ ಒಣಮೆಣಸು ಹಾಕ್ಕೊಂಡು ಇದನ್ನು ಚೆನ್ನಾಗಿ ರೋಸ್ಟ್ ಆಗುವ ತನಕ ಫ್ರೈ ಮಾಡಬೇಕು ಕರಿಬೇವು ಚೆನ್ನಾಗಿ ರೋಸ್ಟ್ ಆಗಬೇಕು ಆವಾಗಲೇ ತಂಬುಳಿ ಪರಿಮಳ ತುಂಬ ಚೆನ್ನಾಗಿರುತ್ತೆ ನೀವು ಬೆಣ್ಣೆ ಇಲ್ಲ ಅಂದರೆ ತುಪ್ಪ ಬೇಕಾದರೂ ಹಾಕ್ಕೊಳ್ಬಹುದು ಅಥವಾ ಎಣ್ಣೆ ಬೇಕಾದರೂ ಹಾಕ್ಕೊಳ್ಬಹುದು ನೋಡಿ ಈ ರೀತಿ ಚೆನ್ನಾಗಿ ಕರಿಬೇವು ರೋಸ್ಟ್ ಆಗಬೇಕು ಇದಾಗಿದೆ ಇದು ಸ್ವಲ್ಪ ತಣ್ಣಗಾಗೋದ್ರೊಳಗೆ ಮಿಕ್ಸಿ ಜಾರಿಗೆ ಕಾಯಿತುರಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಫ್ರೈ ಮಾಡಿರುವಂತಹ ಪದಾರ್ಥಗಳು ತಣ್ಣಗಾಗಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೇ ರೀತಿ ಅಡುಗೆ ಮಾಡಿ ತಿಂದು ಬೋರಾದರೆ ಈ ರೀತಿ ಸ್ಪೆಷಲ್ಲಾಗಿ ಅಡುಗೆ ಮಾಡ್ಕೊಳ್ಬಹುದು ತುಂಬ ರುಚಿಯಾಗಿರುತ್ತೆ ಇದೊಂದು ಅಡುಗೆ ಇದ್ರೂ ಸಾಕಾಗುತ್ತೆ ನೋಡಿ ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೊಳ್ಬೇಕು ಮಜ್ಜಿಗೆ ತುಂಬ ಹುಳಿ ಇದ್ದರೆ ಮಜ್ಜಿಗೆನೇ ಹಾಕ್ಕೊಳ್ಬಹುದು ಹುಣಸೆ ಹಣ್ಣು ಹಾಕ್ಬೇಕಂತಿಲ್ಲ ನೋಡಿ ಈ ರೀತಿ ನೈಸಾಗಿ ರುಬ್ಕೊಳ್ಬೇಕು ರುಬ್ಬಿರುವಂತಹ ಪದಾರ್ಥವನ್ನು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಮಜ್ಜಿಗೆ ಹಾಕ್ಬಿಟ್ಟು ಅದನ್ನು ಕ್ಲೀನಾಗಿ ತೊಳಸಿಬಿಟ್ಟು ಈ ರೀತಿ ಹಾಕ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಒಂದು ಕಪ್ಪಿನಷ್ಟು ಮಜ್ಜಿಗೆ ಸಾಕಾಗಿದೆ ಒಂದು ಸ್ಪೂನಿನಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ತಂಬುಳಿ ಆದ ಈ ರೀತಿ ಇರಬೇಕು ಗಟ್ಟಿ ಆದರೆ ನೀರೂ ಹಾಕ್ಕೊಳ್ಬಹುದು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಬೇಕು ಒಗ್ಗರಣೆಗೆ ಒಂದು ಸ್ಪೂನಿನಷ್ಟು ಎಣ್ಣೆ ಎರಡು ಸ್ಪೂನಿನಷ್ಟು ಸಾಸಿವೆ ಹಾಗೆ ಎರಡು ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಎರಡು ಒಣಮೆಣಸು ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಣಮೆಣಸು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಸ್ವಲ್ಪ ಕರಿಬೇವು ಹಾಕಬೇಕು ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಒಗ್ಗರಣೆ ರೆಡಿ ಮಾಡಿಕೊಳ್ಬೇಕು ನೋಡಿ ಒಗ್ಗರಣೆ ಆಗಿದೆ ಮಾಡಿಟ್ಕೊಂಡಿರುವಂತಹ ಒಗ್ಗರಣೆನ ತಂಬುಳಿಗೆ ಹಾಕ್ತಾ ಇದ್ದೀನಿ ಒಗ್ಗರಣೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ತಂಬುಳಿ ರೆಡಿಯಾಗುತ್ತೆ ಅನ್ನಕ್ಕೆ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಮ್ಮ ಉಡುಪಿ ಕಡೆ ಮಾಡುವಂತಹ ಸ್ಪೆಷಲ್ ಐಟಮ್ ಇದು ತಂಬುಳಿ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇನ್ನಷ್ಟು ಒಳ್ಳೆಯ ಅಡುಗೆಗಳಿಗಾಗಿ ಕೆ ಆರ್ ಚಾನಲ್ಗೆ ವಿಸಿಟ್ ಕೊಡಿ ವಿಡಿಯೋಸ್ ನೋಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಬಾಯ್ ಫ್ರೆಂಡ್ಸ್